ದೇವರ ವಾಕ್ಯವು ನಿಜವಾಗ್ಲೂ ಸಮೃದ್ಧಿಯಾಗಿ ಉಳ್ಳಂತ ಒಂದು ಒಂದು ವಿಸ್ತಾರವಾಗಿರುವಂತ ಒಂದು ದೊಡ್ಡ ಒಂದು ಸಮುದ್ರ ಎಂಬುದಾಗಿ ನಾವು ಅದನ್ನ ನಾವು ಅರ್ಥ ಮಾಡ್ಕೊಳ್ಳಬಹುದು. ಸೊ ವಿಶೇಷವಾಗಿ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಬೇಕು ಎಂಬುದಾಗಿ ಆರಿಸಿಕೊಂಡಂತ ವಿಷಯ ದೇವರ ಮಹಾ ಉದ್ದೇಶ. ದೇವರ ಮಹಾ ಉದ್ದೇಶವನ್ನ ಮನುಷ್ಯರಿಗೆ ದೇವರ ಮಹಾ ಉದ್ದೇಶವನ್ನ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಇದ್ದೇನೆ. ಇದು ಇದು ಇಡೀ ಇಡೀ ಬೈಬಲ್ ಅನ್ನ ಒಮ್ಮೆ ತಿರುಗಿ ಹಾಕುವಂತ ವಿಷಯ ಇದಾಗಿದೆ. ಸೊ ಇದನ್ನ ನಾವು ಧ್ಯಾನ ಮಾಡ್ತಾ ಇರೋಣ. ನಿಮ್ಮಲ್ಲಿ ಅನೇಕರು ಒಳ್ಳೆ ಪ್ರಸಂಗಾರರು, ಒಳ್ಳೆಯ ಬೈಬಲ್ ಅಧ್ಯಯನ ಮಾಡಿ ಹೇಳುವಂತವರು ಇದ್ದೀರಿ. ಆದ್ರೂ ಕೂಡ ಬ್ರದರ್ ಇವತ್ತು ಕೇಳ್ಕೊಂಡಿದ್ರಿಂದ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ನಾನು ಒಬ್ಬನೇ ದೊಡ್ಡ ಪಂಡಿತನ ಎಂಬುದಾಗಿ ಏನಿಲ್ಲ, ನಾವೆಲ್ಲ ಸೇರಿ ಇದರಲ್ಲಿ ನಾವು ಕಲಿಯೋಣ. ವಿಶೇಷವಾಗಿ ನಮ್ಮ ಟಾಪಿಕ್ ಅನುಸಾರವಾಗಿ ನಾವು ಇದನ್ನ ಕಲಿತಾ ಹೋಗೋಣ. ದೇವ್ರ ಚಿತ್ತ ಆದ್ರೆ ಮುಂಬರುವ ದಿನಗಳಲ್ಲೂ ಕೂಡ ಹೆಚ್ಚಾಗಿ ಇದನ್ನ ನಾವು ಕಲಿತಾ ಹೋಗೋಣ. ಸೊ ವಿಶೇಷವಾಗಿ ದೇವರ ಮಹಾ ಉದ್ದೇಶ ಎಂಬುದಾಗಿ ಹೇಳಿದ್ರೆ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಆದಿಯಿಂದ ಅಂದ್ರೆ ಆದಿ ಕಾಂಡದಿಂದ ಪ್ರಕಟಣೆವರೆಗೂ ದೇವರ ವಾಕ್ಯವನ್ನ ನಾವು ಪರಿಶೀಲನೆ ಮಾಡಿ ನೋಡುವುದಾದ್ರೆ ದೇವರ ಕ್ರಮಬದ್ಧವಾಗಿರುವಂತಹ ಒಂದು ಉದ್ದೇಶವನ್ನ ನಾವು ಅಲ್ಲಿ ಕಾಣ್ತೇವೆ. ದೇವರ ಕ್ರಮವಾಗಿರುವಂತ ದೇವರ ಚಿತ್ತಾನುಸಾರವಾಗಿ ದೇವರ ಇಷ್ಟಾನುಸಾರವಾಗಿರುವಂತ ಒಂದು ವಿಷಯ ನಮಗಲ್ಲಿ ಕಂಡು ಬರ್ತದೆ. ಸೊ ಆ ವಿಷಯವನ್ನ ನಾವು ಪರಿಶೀಲನೆ ಮಾಡುವಾಗ, ದೇವರ ವಾಕ್ಯವನ್ನ ಗಮನಿಸುವಾಗ, ಓದುವಾಗ ನಮಗದು ತಿಳಿದು ಬರ್ತದೆ. ಸೊ ಹಾಗಾಗಿ ಏನ್ ಆ ವಿಷಯ, ಇವತ್ತು ಯಾಕೆ ಈ ವಿಷಯವಾಗಿ ನಾನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನಾವು ಯಾಕೆ ಮಾತನಾಡಬೇಕು ಈ ವಿಷಯದಾಗಿ ಎಂಬುದಾಗಿ ಹೇಳುವಾಗ, ಅನೇಕ ಕ್ರೈಸ್ತರು ಅಥವಾ ಕ್ರೈಸ್ತಿಯ ಸಭೆಗಳು ಅಥವಾ ವಿಶ್ವಾಸಿ ಅನ್ಕೊಂಡವರಿಗೆ ಈ ವಿಷಯ ಬಹಳ ದೂರವಾಗಿದೆ. ಬಹಳ ಅದನ್ನ ಅರ್ಥ ಮಾಡ್ಕೊಳ್ಳದೆ ಏನೋ ಕ್ರೈಸ್ತವ ಆಚಾರ ಪದ್ಧತಿಗಳನ್ನ ಮಾಡಿಕೊಂಡು ಜೀವನವನ್ನ ನಡೆಸಬೇಕು ಎಂಬುವ ಮಟ್ಟಿಗೆ ಜನರು ಜೀವಿಸ್ತಾ ಇದ್ದಾರೆ. ಸೊ ಏನು ದೇವರ ಮಹಾ ದೊಡ್ಡ ಉದ್ದೇಶ ಎಂಬುದಾಗಿ ನಾವು ನೋಡುವಾಗ, ಆದಿಕಾಂಡ 3:15 ವಚನವನ್ನ ಓದುವಾಗ ನಮ್ಗೆ ಅದು ಅರ್ಥ ಆಗ್ತದೆ. ದಯವಿಟ್ಟು ಓದ್ರಿ, ಆದಿಕಾಂಡ 3:15. ಕನ್ನಡದಲ್ಲಿ ಯಾರಾದ್ರೂ ಒಬ್ರು ಓದ್ರಿ, ನಾನು ಇಂಗ್ಲಿಷ್ ಬೈಬಲ್ ಉಪಯೋಗಿಸ್ತಾ ಇರೋದ್ರಿಂದ ನನಗೆ ಸಹಾಯ ಮಾಡಿ. 15 ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಆ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಸೊ ಇದು ನಮಗೆಲ್ಲರಿಗೂ ಪರಿಚಿತವಾಗಿರುವಂತ ವಾಕ್ಯ. ನಾವು ಎಷ್ಟೋ ಸರಿ ಓದಿದ್ದೇವೆ, ಎಷ್ಟೋ ದೊಡ್ಡ ಪ್ರಸಂಗಗಳೆಲ್ಲ ಇದ್ರ ಮುಖಾಂತರ ಕೇಳಿದ್ದೇವೆ. ಸೊ ಇದರಲ್ಲಿ ಏನಿದೆ ವಿಶೇಷತೆ? ಇಲ್ಲಿ ನಾವು ನೋಡುವಾಗ ಆದಾಮ್ ಹವ್ವ ಪಾಪ ಮಾಡಿದ ನಂತರ ಅವರಿಗೆ ಕೊಟ್ಟಂತ ವಾಗ್ದಾನವಾಗಿದೆ, ದ ಪ್ರಾಮಿಸ್ ಆಫ್ ಗಾಡ್. ದೇವರ ಮಹಾ ಉದ್ದೇಶದ ಒಂದು ಒಂದು ಅಣು, ಒಂದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಪ್ರಾಮಿಸ್, ಆತನ ಕವನೆಂಟ್ ಅಥವಾ ಆತನ ಒಂದು ಉದ್ದೇಶದ ಒಂದು ಮೂಲವಾಗಿರುವಂತ ಒಂದು ವಿಷಯ, ಸೀಡ್ ಫಾರ್ಮ್ ಅಲ್ಲಿ ಇರುವಂತದ್ದು. ಒಂದು ಬೀಜವನ್ನ ತೆಗೆದುಕೊಂಡ್ರೆ ಆ ಬೀಜ ಭೂಮಿಯಲ್ಲಿ ಬಿದ್ದು ಅದು ಮೊಳೆತು ಅದು ಗಿಡವಾಗ ತನಕ ಆ ಕೆಪಾಸಿಟಿ ಆ ಬೀಜದಲ್ಲಿದೆ, ಹೌದಾ? ಆದ್ರೆ ಆ ಬೀಜವನ್ನ ನೋಡುವಾಗ ಅದು ಸಣ್ಣದಾಗಿದೆ, ಅದು ಅದು ಚಿಕ್ಕದಾಗಿ ಕಾಣ್ತದೆ. ಆ ಬೀಜವನ್ನ ನೋಡುವಾಗ ಅದು ನಮ್ಗೆ ತುಚ್ಛವಾಗಿ ಅನಿಸ್ತದೆ. ಇಲ್ಲಿ ಆದಾಮ ಪಾಪ ಮಾಡಿದ ನಂತರ ಅವರಿಗೆ ಶಿಕ್ಷೆ ದೇವರು ಕೊಟ್ಟ ನಂತರ ಅವ್ರಿಗೊಂದು ನಿರೀಕ್ಷೆಯ ವಿಷಯವನ್ನ ದೇವರು ಹೇಳ್ತಾ ಇದ್ದಾರೆ ಏನೆಂಬುದಾಗಿ ನೋಡುವಾಗ, ಆದಿಕಾಂಡ 3:15 ನಾವು ಓದ್ತೇವೆ. ಈ ರೀತಿಯಾಗಿ ದಯವಿಟ್ಟು ಆದಿಕಾಂಡ 3:15 ಓದ್ರಿ, ಇನ್ನೊಮ್ಮೆ ಓದ್ರಿ. ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ಈಕೆಯ ಸಂತಾನವು, ಸ್ತ್ರೀಯ ಸಂತಾನವು,
ದೇವರ ಮಹಾ ದೊಡ್ಡ ಉದ್ದೇಶ ನಾವು ಇಡೀ ಬೈಬಲ್ ಅಲ್ಲಿ ನೋಡುವಾಗ ಆ ಸ್ತ್ರೀಯ ಸಂತಾನದ ಕುರಿತಾಗಿಯೇ. ಏನು ಆ ಸ್ತ್ರೀಯ ಸಂತಾನದ ಕುರಿತು? ದಯವಿಟ್ಟು ಗಮನಿಸ್ರಿ, ಆದಿಕಾಂಡದಲ್ಲಿ ಅಬ್ರಹಾಮನನ್ನ ದೇವರು ಆದುಕೊಳ್ತಾರೆ. ಅದ್ರ ಅಬ್ರಹಾಮನನ್ನ ದೇವರು ಆದುಕೊಂಡು ಅಬ್ರಹಾಮನಿಗೆ ಒಂದು ಒಂದು ಆಶೀರ್ವಾದವನ್ನ ದೇವರು ಕೊಡ್ತಾರೆ. ಏನು ಆ ಆಶೀರ್ವಾದ? 12:3 ನಾವು ಓದುವಾಗ ನಮಗ್ ಗೊತ್ತಾಗ್ತದೆ. 12:3 ಓದ್ರಿ, ಆದಿಕಾಂಡ 12:3. ಆದಿಕಾಂಡ 12:3. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಎಸ್, ಇದು ದೇವರು ಅಬ್ರಹಾಮನನ್ನ ಕರೆದಂತ ವಿಧಾನ ನಾವು ನೋಡ್ತೇವೆ. ಏನ ನೋಡ್ತೇವೆ? ನೀನು ನಿನ್ನ ತಂದೆಯ ಮನೆಯನ್ನ, ಬಂಧು ಬಳಗವನ್ನ, ನಿನ್ನ ಸ್ವದೇಶವನ್ನ, ನಿನಗಿರುವುದೆಲ್ಲವನ್ನ ಬಿಟ್ಟು ನೀನೇನ್ ಮಾಡು, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಆಗ ನೀನು ಆಶೀರ್ವಾದ ನಿಧಿ ಆಗ್ತಿ. ಆಶೀರ್ವಾದ ನಿಧಿ ಆಗುವಾಗ ಅಲ್ಲಿ 3ನೇ ವಚನದ ಕಡೆಯ ಭಾಗ ದಯವಿಟ್ಟು ಓದಿ ಅದನ್ನ. 3ನೇ ವಚನದ ಕಡೆಯ ಭಾಗ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಏನಾಗ್ತದೆ? ಆಶೀರ್ವಾದ ಉಂಟಾಗ್ತದೆ. ಈ ಕುಲ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ಬೈಬಲ್ ಅನ್ನ ನೀವು ನೋಡುವಾಗ ಅಲ್ಲಿ ಫ್ಯಾಮಿಲೀಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಮೂಲ ಇಬ್ರಿಯ ಭಾಷೆಯಲ್ಲಿ ನೋಡುವಾಗ ಎಥ್ನೋಸ್ ಎಂಬುದಾಗಿ ನಾವು ನೋಡ್ತೇವೆ. ಅದು ಎಲ್ಲಾ ಕುಲದವರಿಗೂ, ಎಲ್ಲಾ ಕುಟುಂಬದವರಿಗೂ ಎಂಬುದಾಗಿ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಸೊ ಹಾಗಾಗಿ ಆದಿಕಾಂಡದಲ್ಲಿ ದೇವರು ಕೊಟ್ಟ ವಾಗ್ದಾನ ಈಗ ಯಾರ ಮುಖಾಂತರ ಮುಂದುವರಿತಾ ಇದೆ? ಅಬ್ರಹಾಮನ ಮುಖಾಂತರ ಮುಂದುವರಿತಾ ಇದೆ. ಸೊ ಪ್ರಿಯರೇ, ಆದಿಕಾಂಡದಲ್ಲಿ ಆ ಒಂದು ಬೀಜ ಅಥವಾ ಆ ಒಂದು ಸೀಡ್ ಅದು ಸ್ತ್ರೀಯ ಸಂತಾನ, ಅದು ಯಾರ ಮುಖಾಂತರ ಬರ್ತಾ ಇದೆ? ಅದು ಅಬ್ರಹಾಮನ ಆರಿಸುವಿಕೆಯ ಮುಖಾಂತರ ನಾವಲ್ಲಿ ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಇಸಾಕನನ್ನ ದೇವರು ಆರಿಸಿಕೊಳ್ತಾರೆ. ದಯವಿಟ್ಟು ಹೋದ್ರೆ ಇಸಾಕನನ್ನ ದೇವರು ಆರಿಸಿಕೊಳ್ಳುವಂಥದ್ದು 17:26 17:26 ಅಬ್ರಹಾಮನಿಗೂ ಮಗನಾದ ಇಸ್ಮಾಯಿಲನಿಗೂ ಒಂದೇ ದಿನದಲ್ಲಿ ಸುನ್ನತಿಯಾಯಿತು. ಅವನ ಮನೆಯಲ್ಲಿದ್ದ ಗಂಡಸರೆಲ್ಲರಿಗೂ, ಅಂದರೆ ಮನೆಯಲ್ಲಿ ಹುಟ್ಟಿದವರಿಗೆ ಮಾತ್ರವಲ್ಲದೆ ಅನ್ಯರಿಂದ ಕ್ರಯಕ್ಕೆ ತೆಗೆದುಕೊಂಡವರಿಗೂ ಅವನೊಂದಿಗೆ ಸುನ್ನತಿಯಾಯಿತು. 17:26 ಕ್ಷಮಿಸಿ, 17:19. ಆಗಲ್ಲ, ನಿನ್ನ ಪತ್ನಿಯಾದ ಸಾರಳಿಗೆ ಸಾರಳಿಯಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು. ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ಸೊ ಆ ಸಂತತಿ ಅಬ್ರಹಾಮನುಗೆ ದೇವರು ವಾಗ್ದಾನ ಮಾಡಿದ್ರು, ಈಗ ಇಸಾಕನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ರೆ ಇದರ ಮೂಲ ನಾವು ಎಲ್ಲಿ ನೋಡುವಾಗ ಆದಿಕಾಂಡ 3:15 ಸ್ತ್ರೀಯ ಸಂತಾನ. ಆ ಸಂತಾನ ಬರ್ಲಿಕ್ಕಾಗಿ ಈ ವ್ಯಕ್ತಿಗಳನ್ನ ದೇವರು ಆರಿಸ್ಕೊಂಡು ಆ ವ್ಯಕ್ತಿಗಳನ್ನ ದೇವರು ಅವರಿಗೆ ವಾಗ್ದಾನವನ್ನ ಮಾಡ್ತಾ ಇದ್ರೆ, ಅಬ್ರಹಾಮನ್ ಅಂದುಕೊಂಡ ನನ್ನ ಸಂತಾನ, ನನ್ನ ಮೂಲಕ ಬರುವಂತ ದೊಡ್ಡ ಸಂತಾನ ಎಂಬುದಾಗಿ, ಇಸಾಕನ್ ಅಂದುಕೊಂಡ ನನ್ನ ಮೂಲಕ ಬರುವಂತ ದೊಡ್ಡ ಸಂತಾನ ಎಂಬುದಾಗಿ, ಹಾಗೆ ಯಾಕೋಬನೊಟ್ಟಿಗೂ ಕೂಡ ದೇವರು ಅದನ್ನ ಮಾಡಿಕೊಳ್ಳುವುದನ್ನ ನಾವು ನೋಡ್ತೇವೆ. ದೇವರು ಯಾಕೋಬನ ಮುಖಾಂತರ ಕೂಡ ಅದನ್ನ ಮಾಡಿಕೊಳ್ಳುತ್ತಾರೆ. ನಾವು ಓದಿಕೊಳ್ಳೋಣ 28:3-4 ವಚನಗಳು, ಅದೇ ಆದಿಕಾಂಡ 28:3-4. ಆದಿಕಾಂಡ 28:3-4. ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು ನಿನ್ನಿಂದ ಅನೇಕ ಜನಾಂಗಗಳು ಹುಟ್ಟುವಂತೆ ಅನುಗ್ರಹಿಸಲಿ. ಆತನು ಅಬ್ರಾಹ್ಮನಿಗೆ ಕೊಟ್ಟ ಆಶೀರ್ವಾದವನ್ನು ನಿನಗೂ ನಿನ್ನ ಸಂತತಿಗೂ
ಕೊಟ್ಟು ತಾನು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ದು ನೀನು ಪ್ರವಾಸವಾಗಿರುವಂಥದ್ದು ಆಗಿರುವ ಈ ದೇಶವನ್ನು ನೀನು ಬಾಧ್ಯನಾಗಿ ಹೊಂದುವಂತೆ ಮಾಡಲಿ ಎಂದು ಹೇಳಿ ಆಶೀರ್ವದಿಸಿ ಕಳಿಸಿಬಿಟ್ಟನು. ಸಾಕು, ಯಾಕೋಬನು ಅಲ್ಲ ಇಸಾಕನು ಯಾಕೋಬನನ್ನ ಆಶೀರ್ವದಿಸುವುದನ್ನ ನಾವು ನೋಡ್ತೇವೆ. ಮೊದಲನೇ ಆಶೀರ್ವಾದ ಈ ಯಾಕೋಬನು ಮೋಸದಿಂದ ಪಡ್ಕೊಂಡನು. ಆದ್ರೆ ಈಗ ಯಾಕೋಬನು ಇಸಾಕನ ಆಶೀರ್ವದಿಸ್ತಾ ಇದ್ದಾನೆ. ಯಾವ ತರ? ಆತನು ಪರಿಪೂರ್ಣಾಗಿ ಇವನು ಯಾಕೋಬನೇ ಎಂಬುದಾಗಿ ತಿಳಿದು ಅವನನ್ನ ಆಶೀರ್ವದಿಸ್ತಾ ಇದ್ದಾನೆ. ಅದಾದ್ಮೇಲೆ ದೇವರು ಕೂಡ ಅವನನ್ನ ಅವನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ರೆ 13:14 ಅದೇ 28:13-14. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಾಹ್ಮನ ದೇವರು ಇಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಎಸ್, ಭೂಮಿಯ ಎಲ್ಲಾ ಕುಲದವರಿಗೂ ನಿನ್ನ ಮೂಲಕ ಆಶೀರ್ವಾದ ಉಂಟಾಗುವುದು. ಇದು ಯಾಕೋಬನು ಯಾಕೋಬನ್ ಅಂದುಕೊಳ್ಳುತ್ತಾ ಇದ್ದಾನೆ. ನನ್ನ ಸಂತತಿ ಎಂಬುದಾಗಿ, ಅಂದ್ರೆ ಫಿಸಿಕಲ್ ಶಾರೀರಿಕವಾಗಿ ಹುಟ್ಟುವ ನನ್ನ ಸಂತತಿಗೆ ದೇವರು ಇದನ್ನು ಆಶೀರ್ವದಿಸ್ತಾ ಇದ್ದಾನೆ ಎಂಬುದಾಗಿ ಯಾಕೋಬನ್ ಅಂದುಕೊಳ್ಳುತ್ತಾ ಇದ್ದಾನೆ. ಆದ್ರೆ ವಾಸ್ತವವಾಗಿ ಅದು ಇಲ್ಲ, ಆಗಿಲ್ಲ. ಯಾಕಿಲ್ಲ? ಯಾಕಂದ್ರೆ ಯಾಕೋಬನ ಆಶೀರ್ವದಿಸುವಾಗ ಅವನು ಕೂಡ ಪ್ರವಾದನೆಯನ್ನ ನುಡಿಯುತ್ತಾನೆ. ಓದ್ರಿ ದಯವಿಟ್ಟು 35:10-12. ದೇವರು ಅವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ? ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳದೆ ಇಸ್ರಾಯೇಲನೆನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು, ನೀನು ಬಹು ಸಂತಾನ ಉಳ್ಳವನಾಗಿ ಹೆಚ್ಚು, ನಿನ್ನಿಂದ ಜನಾಂಗ ಉಂಟಾಗುವುದು, ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು. ನಾನು ಅಬ್ರಾಹ್ಮ ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವ ನಿನ್ನ ಸಂತತಿಗೂ ಕೊಡುವೆನು ಎಂದು ಹೇಳಿ ತಾನು ಅವನ ಸಂಗಡ ಮಾತಾಡಿದ ಸ್ಥಳದಿಂದ ಮೇಲಕ್ಕೇರಿ ಹೋದನು. ಎಸ್, ಸಾಕು. ಸೊ ಅಲ್ಲಿ ನಾವು ನೋಡ್ತೇವೆ ಯಾಕೋಬನೊಟ್ಟಿಗೆ ದೇವರು ಮತ್ತೆ ಅವನ ವಾಗ್ದಾನವನ್ನ ಒಡಂಬಡಿಕೆಯನ್ನ ಸ್ಥಾಪಿಸಿಕೊಳ್ಳುವಂಥದ್ದು. ಸೊ ಆಗ ಬಹುಶಃ ಯಾಕೋಬನ ತಲೆಯಲ್ಲಿ ಅವನ ಸಂತತಿ ಮಾತ್ರ ಅಲ್ಲಿ ಅವನ ಆಲೋಚನೆ ಮಾಡ್ತಾ ಇದ್ದ, ಅವನ ಸಂತತಿಯವರಿಗೆ ಎಂಬುದಾಗಿ ಅವನ ಆಲೋಚನೆ ಮಾಡ್ತಾ ಇದ್ದ. ಆದ್ರೆ ಅದು ಹಾಗಿರ್ಲಿಲ್ಲ. ಯಾಕಂದ್ರೆ ನಾವು ನೋಡ್ತೇವೆ 49:8-10. ದಯವಿಟ್ಟು ಹೋದ್ರು. ಯೆಹೋವನೇ, ನಿನ್ನ ಅಣ್ಣ ತಮ್ಮದಿರು ನಿನ್ನನ್ನೇ ಸ್ತುತಿಸುವರು. ನಿನ್ನ ಕೈ ನಿನ್ನ ಶತ್ರುಗಳ ಕುತ್ತಿಗೆಯ ಮೇಲಿರುವುದು. ನಿನ್ನ ಸಹೋದರರು ನಿನಗೆ ಹೆರಗುವರು. ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದಿತು? ರಾಜದಂಡವನ್ನು ಇಡಿಯತಕ್ಕವನ್ನು ಬರುವ ತನಕ ಆ ದಂಡವು ಯಹೋವನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದರುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು. ಸಾಕು. ಆ 10ನೇ ವಚನದಲ್ಲಿ ನಾವು ಒಂದು ಮುಖ್ಯವಾದಂತ ಒಂದು ವಿಷಯವನ್ನ ನಾವು ಅಲ್ಲಿ ಓದ್ತೇವೆ. 49:10 ರಾಜದಂಡವು ಅವನ ಕೈಯಿಂದ ಹೋಗುವುದಿಲ್ಲ ಎಂಬುವಂತ ವಿಷಯ ಹೇಳುವಾಗ
ಎಲ್ಲಿವರೆಗೂ ಯಾರು ಬರುವ ತನಕ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದಯವಿಟ್ಟು ಅದನ್ನ ಓದ್ತೀರಾ, ಹತ್ತನೇ ವಚನ ಕಡೆ ಭಾಗ, ಕಡೆ ಭಾಗ. ಮುದ್ರೆ ಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ, ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು. ಸೊ ಅಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ತಪ್ಪಾಗಿದೆ, ಟ್ರಾನ್ಸ್ಲೇಷನ್ ಅಲ್ಲಿ ಸರಿ ಇಲ್ಲ. ದಯವಿಟ್ಟು ಯಾರ ಹತ್ರ ಪವಿತ್ರ ಬೈಬಲ್ ಅಂದ್ರೆ KJV ಬೈಬಲ್ ಯಾರ ಹತ್ರ ಇದ್ರೆ ದಯವಿಟ್ಟು ಅದನ್ನ ಓದ್ರಿ. ಅಲ್ಲಿ ಒಂದು ವಿಷಯ, ಮುಖ್ಯವಾದಂತ ಒಂದು ವಿಷಯ ಅಲ್ಲಿ ಬಿಟ್ಟಿದ್ದಾರೆ, ಆ ಟ್ರಾನ್ಸ್ಲೇಷನ್ ಮಾಡೋರು ತಪ್ಪು ಮಾಡಿದ್ದಾರೆ. ದಯವಿಟ್ಟು ಯಾರ ಹತ್ರ KJV ಟ್ರಾನ್ಸ್ಲೇಷನ್ ಮಾಡಿರೋ ಬೈಬಲ್ ಇದ್ರೆ, ಕನ್ನಡ ಬೈಬಲ್ ಇದ್ರೆ ದಯವಿಟ್ಟು ಯಾರಾದ್ರೂ ಓದಿ ಸಹಾಯ ಮಾಡ್ರಿ. ಬ್ರದರ್ ಓದ್ತೀನಿ, 49 ಹತ್ತಲ್ಲ ಬ್ರದರ್ ಹತ್ತು. ಓಕೆ, ನಲವತ್ತೊಂಬತ್ತು ಹತ್ತರಲ್ಲಿ ಒಂದ್ ನಿಮಿಷ. ನಲವತ್ತೊಂಬತ್ತು ಹತ್ತು, ಶಿಲೋವು ಬರುವವರೆಗೂ ರಾಜದಂಡವು ಯಹೋವನಿಂದಲೂ ಮುದ್ರೆಯ ಕೋಲು ಆತನ ಕಾಲುಗಳ ನಡುವಿನಿಂದಲೂ ತೂಗುವುದಿಲ್ಲ. ಜನರು ಸಾಕು ಸಾಕು ಸಾಕು, ಅಲ್ಲಿ ಶಿಲೋವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ನಮ್ಮ ಸತ್ಯವೇದದ ಕನ್ನಡ ಬೈಬಲ್ ಅಲ್ಲಿ ಸರಿಯಾಗಿ ಟ್ರಾನ್ಸ್ಲೇಷನ್ ಆಗಿಲ್ಲ. ಶಿಲೋವ ಎಂಬುದಾಗಿ ಹೇಳುವುದಾದ್ರೆ ಏನು, ಅದು ಮೂಲವಾಗಿ ಅದರ ಒಂದು ತಾತ್ಪರ್ಯ ಏನೆಂಬುದಾಗಿ ನೋಡುವಾಗ, ಮೆಸ್ಸಯ್ಯನು ಅಥವಾ ಕ್ರಿಸ್ತನು ಎಂಬುದಾಗಿ. ನೋಡ್ರಿ, ಅಲ್ಲಿ ನಮ್ಮ ಸತ್ಯವೇದದಲ್ಲಿ ತಪ್ಪಾಗಿ ಅದನ್ನ ಅದು ಇಲ್ವೇ ಇಲ್ಲ, ಪದನೇ ಇಲ್ವೇ ಇಲ್ಲ ಅಲ್ಲಿ. ಸೊ ಹಾಗಾಗಿ ಯಾಕೋಬನು ಅವನು ಯಹೂದನಿಗೆ ಆಶೀರ್ವದಿಸುವಾಗ ಆ ವಿಷಯವನ್ನ, ಮೆಸ್ಸಯ್ಯನ ವಿಷಯವನ್ನ ಹೇಳುವಂತವನಾಗಿದ್ದಾನೆ. ಸೊ ಈಗ ಈ ಒಂದು ಆದಿಕಾಂಡ 3:15 ನಾವು ಏನ್ ನೋಡಿದ್ದೇವೆ, ಸ್ತ್ರೀಯ ಸಂತಾನ. ಸೊ ಇವರೆಲ್ಲರ ಮುಖಾಂತರ ಆ ವಾಗ್ದಾನ ನಡ್ಕೊಳ್ತಾ ಬಂದಿದೆ, ಆ ವಾಗ್ದಾನ ಫುಲ್ಫಿಲ್ ಆಗ್ತಾ ಬಂದಿದೆ, ಆ ವಾಗ್ದಾನ ನೆರವೇರಿಸ್ತಾ ದೇವರು ಇವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಸತ್ತು ಹೋದ್ರು, ಇವರೆಲ್ಲ ದೇವರ ಬಳಿಯಲ್ಲಿದ್ದಾರೆ. ಆದ್ರೆ ಆ ವಾಗ್ದಾನ ಅನ್ನೋದು ಹೇಗೆ ನಡ್ಕೊಳ್ತಾ ಬಂದಿದೆ, ಇದನ್ನ ಬಹಳವಾಗಿ ನಾವು ಗಮನಿಸ್ಬೇಕು. ಮಾನುಷಿಕ ಶಾರೀರಿಕ ದೃಷ್ಟಿಯಲ್ಲಿ ನೋಡುವಾಗ ಇದು ಬರೀ ಜನಾಂಗಗಳ ಕುರಿತಾಗೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ, ನಾವು ತಿಳಿತೇವೆ, ಅದರ ಮಹತ್ವವನ್ನ ತಿಳಿಯದೆ ನಾವು ಹೋಗ್ತೇವೆ. ಸೊ ಈಗ ಈ ವಿಷಯ ಎಲ್ಲಿಗ್ ತನಕ ಬಂತು, ಒಬ್ಬ ಅರಸನ ತನಕ ಬಂತು. ಆ ಅರಸನ್ ಯಾರೆಂಬುದಾಗಿ ನಮಗ್ ಗೊತ್ತಿದೆ, ದಾವಿದನನ್ನ ದೇವರು ಆರಿಸ್ಕೊಳ್ತಾನೆ, ದಾವಿದನ ಮುಖಾಂತರ ಅವನ ಒಡಂಬಡಿಕೆಯನ್ನ ಆತನು ಮುಂದುವರಿಸ್ತಾನೆ. ದಯವಿಟ್ಟು ಅದನ್ನು ಕೂಡ ನಾವು ಓದಿಕೊಳ್ಳೋಣ. 2 ಸಮುವೇಲ 7:12, 2 ಸಮುವೇಲ 7:12, 2 ಸಮುವೇಲ 7:12. ದಯವಿಟ್ಟು ಯಾರಾದ್ರೂ ಓದಿ ಸಹಾಯ ಮಾಡ್ರಿ. ಇವ್ರು ಏನು ಬರೀ ವಾಕ್ಯಗಳೇ ಹೇಳ್ತಾ ಇದಾರೆ ಓದಕ್ಕೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಬಟ್ ಇದು ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ಆಮೇಲೆ ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಎಸ್ ಸಾಕು, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಇದು ಯಾರ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಸೊಲೊಮೋನನ ಕುರಿತಾಗಿ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಹೌದು,
ಸೊಲೊಮೋನನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಅವನು ತಪ್ಪು ಮಾಡುವಾಗ ನಾನು ಅವನು ಸರಿ ಮಾಡ್ತೀನಿ, ಅವನು ಬಿಡೋದಿಲ್ಲ, ಸೌಲನು ತಪ್ಪು ಮಾಡಿದ್ರೆ ಅವನನ್ನು ಬಿಟ್ಬಿಟ್ಟೆ, ಮತ್ತೆ ಇವನ್ ತಪ್ಪು ಮಾಡಿದಾಗ ಆ ರೀತಿ ನಾನು ಮಾಡಲ್ಲ, ಇವನ ಹತ್ರ ಆ ರೀತಿ ನಡ್ಕೊಳ್ಳಲ್ಲ, ಶಾಶ್ವತವಾದ ಒಡಂಬಡಿಕೆಯು ಇವನೊಟ್ಟಿಗೆ ನಾನು ಮಾಡ್ಕೊಳ್ತೇನೆ. ಅದು ಆ ಥ್ರೋನ್ ಆ ಒಂದು ಸಿಂಹಾಸನವು ನಿರಂತರವಾಗಿರ್ತದೆ ಎಂಬುದಾಗೆಲ್ಲ ಆ 13ನೇ ವಚನವನ್ನ ನಾವು ಓದುವಾಗ ನಾವು ಗಮನಿಸ್ತೇವೆ. ದಯವಿಟ್ಟು 13ನೇ ವಚನವನ್ನ ಗಮನಿಸಿ. ಅವನ ರಾಜ್ಯವನ್ನು ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಸೌಲನನ್ನು ನಿನ್ನೆದುರಿನಿಂದ ಹೊರಡಿಸಿ ಬಿಟ್ಟೆನಲ್ಲ, ನಿನ್ನ ಮನೆಯು ಅರಸತನವು ಸದಾಕಾಲ ಸ್ಥಿರವಾಗಿರುವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಸಾಕು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಹಾಗಾದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಕುರಿತಾಗಿ, ಶಾಶ್ವತವಾಗಿರುವಂತ ವ್ಯಕ್ತಿಯ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾನೆ. ಇಲ್ಲಿಗೆ ಬರುವಾಗ ನಮಗೆ ಒಂದು ವಿಷಯ ಜ್ಞಾಪಕಕ್ಕೆ ಬರ್ತದೆ. ಇಬ್ರಿಯನು ಅದನ್ನೇ ಹೇಳುವವನಾಗಿದ್ದಾನೆ. ಇಬ್ರಿಯ 1:5 ನಾವು ಓದುವಾಗ ನಮಗದು ಗೊತ್ತಾಗ್ತದೆ. ಇಬ್ರಿಯ 1:5 ಓದ್ರಿ. ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ. ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು, ಪಾಪ ನಿವಾರಣೆಗಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ಇಬ್ರಿಯ 1:5 ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ ಎಂತಲೂ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂತಲೂ ದೇವರು ತನ್ನ ದೂತರೊಳಗೆ ಯಾವನಿಗಾದರೂ ಎಂದಾದರೂ ಹೇಳಿದ್ದುಂಟೋ? ಇದಲ್ಲದೆ ಸೊ ಇದು ಯಾರ ಕುರಿತಾಗಿ ದೇವರು ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ಇಬ್ರಿಯ ಬರಹಗಾರನು ಹೇಳ್ತಾ ಇದ್ದಾನೆ. ಯಾರ ಕುರಿತಾಗಿ? ತಂದೆ ಮಗನ ಕುರಿತಾಗಿ, ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕುರಿತಾಗಿ. ಸೊ 1 Samuel 7:13 ಅವನು ನನಗೆ ಮಗನಾಗಿರ್ತಾನೆ, ನಾನು ಅವನಿಗೆ ತಂದೆಯಾಗಿರ್ತೇನೆ ಎಂಬುದಾಗಿ ಹೇಳಿರುವಂತದ್ದು ಸೊಲೊಮೋನನ ಕುರಿತಾಗಿ ಅಂತ ಆ ಕ್ಷಣಕ್ಕೆ ನಮಗ್ ಅನ್ಸಿದ್ರು ಕೂಡ ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಬಗ್ಗೆನೆ ಹೇಳಲ್ಪಟ್ಟಿದೆ. ಸೊ ಆದಿಕಾಂಡ 3:15 ಕೊಟ್ಟಂತ ವಾಗ್ದಾನ, ಕೊಟ್ಟಂತ ಮಾಡಿಕೊಂಡಂತ ದೇವರು ಮನುಷ್ಯನೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ, ಅದು ಅಬ್ರಹಾಮನ ಮುಖಾಂತರ, ಇಸಾಕನ ಮುಖಾಂತರ, ಯಾಕೋಬನ ಮುಖಾಂತರವಾಗಿ ಯೂದನ ಮುಖಾಂತರ, ಯೂದನ ಮುಖಾಂತರವಾಗಿ ದಾವೀದನೊಟ್ಟಿಗೆ ಬಂದಾಗ ಆ ವಿಷಯ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ. ಹಾಗಾದ್ರೆ ಇದು ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ ಹೇಗೆ ಹೇಳ್ತಾ ಇದೆ ಬ್ರದರ್? ಅದು ಯಾವ ವಚನ ಹೇಳ್ತದೆ? ಯಾಕಂದ್ರೆ ನಾವು ನೋಡ್ತೇವೆ ಮತ್ತಾಯನ ಬರೆ ಸುವಾರ್ತೆ 12:42 ಯೇಸು ಸ್ವಾಮಿ ಒಂದು ಮಾತನ್ನ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ಓದ್ರಿ ಆ ವಾಕ್ಯವನ್ನ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳ್ಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು. ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಎಸ್, ಆ ಮಾತು ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ. ಯಾರು ಆತನು? ಸೊಲೊಮೋನನಿಗಿಂತ ಹೆಚ್ಚಿನವನು ಕರ್ತನಾದ ಯೇಸು.
ಕರ್ತನಾದ ಯೇಸು ಕ್ರಿಸ್ತನು ಎಸ್. ಸೊ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕುರಿತಾಗಿ ಅಲ್ಲಿ ಪ್ರವಾದನೆ ಮಾಡಲ್ಪಟ್ಟಿದೆ, ಅಲ್ಲಿ ಪ್ರವಾದನೆ ಹೇಳಲ್ಪಟ್ಟಿದೆ. ಸೊ ಈ ಆದಿಕಾಂಡ 3:15 ನಾವು ನೋಡಿದಂತ ದೇವರ ವಾಗ್ದಾನವು ಪ್ರತಿ ಜನಾಂಗಗಳಲ್ಲಿ ಅಂದ್ರೆ ಪ್ರತಿ ಮೂಲ ಪಿತೃವಿನ ಮುಖಾಂತರ ಅದು ಆ ವಾಗ್ದಾನ ನೆರವೇರ್ತಾ ಬಂತು ಪ್ರಿಯರು. ಸೊ ಹಾಗಾಗಿ ಯೇಸು ಕ್ರಿಸ್ತನೇ ದೇವರ ಮಹಾ ದೊಡ್ಡ ಉದ್ದೇಶವನ್ನ ನಾವಲ್ಲಿ ನೋಡ್ತೇವೆ. ಇಡೀ 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 ಬೈಬಲ್ ಅನ್ನ ನಾವು ಇಡೀ ಸತ್ಯವೇದವನ್ನ ಅಥವಾ ಇಡೀ ದೇವರ ವಾಕ್ಯವನ್ನ ಪರಿಶೋಧನೆ ಮಾಡುವಾಗ ನಮ್ಮ ಕೇಂದ್ರ ಬಿಂದುವಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನಿದ್ದಾನೆ. ಅಲ್ಲೆಲುಯ್ಯಾ. ಸೊ ಇದು ಬಹಳ ಪ್ರಾಮುಖ್ಯವಾಗಿರುವಂತ ಒಂದು ವಿಷಯ, ಇದು ಬಹಳ ವಿಶೇಷವಾಗಿರುವಂತ ಒಂದು ವಿಷಯ. ಇದನ್ನ ನಾವು ತಿಳಿಯದೆ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನಾವು ಎಷ್ಟು ದೇವರಲ್ಲಿ ಇದ್ದೀವಿ ಅಥವಾ ಆ ದೇವರ ಒಂದು ಕೇಂದ್ರ ಬಿಂದುವನ್ನ ನಾವು ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಅದೇ ವಾಕ್ಯವನ್ನ ಕೂಡ ನಾವು ಪೂರ್ವಕಾಲ ವೃತ್ತಾಂತದಲ್ಲಿ ಕೂಡ ನಾವು ನೋಡ್ತೇವೆ. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ ಕೂಡ ಅದನ್ನೇ ನಾವು ನೋಡ್ತೇವೆ. ಸೊ ಯೇಸು ಕ್ರಿಸ್ತನು ಯಾರೆಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ದಾವೀದನ ಕುಮಾರನು, ಯೇಸು ಕ್ರಿಸ್ತನು ದಾವೀದನ ಕುಮಾರನು ಎಂಬುದಾಗಿ ಹೇಳುವಾಗ ಆ ದಾವೀದನ ಕುಮಾರನೇ ನಿತ್ಯವಾದಂತ ಆತನು ಇದ್ದಾನೆ ಎಂಬುದಾಗಿ, ದಾವೀದನ ಕುಮಾರನು ಎಂಬುದಾಗಿ. ಸೊ ಪ್ರಿಯರೇ, ಆದಿಕಾಂಡ 3:15 ನಾವು ಯಾರನ್ನ ಯೇಸು ಕ್ರಿಸ್ತನು ಹೇಳಿದರು, ದೇವರು ವಾಗ್ದಾನವನ್ನ ಮಾಡಿದರು, ಆತನೇ ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಸೊ ಹಾಗಾಗಿ ಗಲಾತ್ಯದಲ್ಲಿ ಪೌಲನು ಬರೀತಾನೆ, ಗಲಾತ್ಯ 4:4 ದಯವಿಟ್ಟು ಓದ್ರಿ. ಗಲಾತ್ಯ 4:4 ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಒಂದು ಕೊರಿಂಥ ಇದು ಗಲಾತ್ಯ 4:4 ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ. ಬೇರೆ ವಾಕ್ಯ ಓದ್ತಾ ಇದ್ರೆ ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರ ಸ್ವಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನವಾಗಿಯೂ ಬಂದನು. ಎಸ್, ಸಾಕು ಸಾಕು ಸಾಕು. ಸೊ ಹಾಗಾಗಿ ಗಲಾತ್ಯದಲ್ಲಿ ನಾವು ನೋಡುವಾಗ ಆತನು ಆದಿಕಾಂಡ 3:15 ಗಲಾತ್ಯದಲ್ಲಿ ಪರಿಪೂರ್ಣವಾಯ್ತು. ಅದು ಯಾರ ಮುಖಾಂತರ? ಕ್ರಿಸ್ತನ ಮುಖಾಂತರ, ಸ್ತ್ರೀಯಲ್ಲಿ ಹುಟ್ಟಿದವನಾಗಿ, ಸ್ತ್ರೀಯ ಸಂತತಿಯಾಗಿ ಎಂಬುದಾಗಿ. ಸೊ ಪ್ರಿಯರೇ, ದೇವರು ಒಂದನ್ನ ವಾಗ್ದಾನ ಮಾಡುವಾಗ ಆತನು ಅದನ್ನ ಎಷ್ಟೇ ವರ್ಷಗಳಾಗ್ಲಿ ಎಷ್ಟೇ ಕಾಲಗಳಾಗ್ಲಿ ಅದನ್ನ ಪರಿಪೂರ್ಣವಾಗಿ ಆತನು ಮಾಡುವವನಾಗಿದ್ದಾನೆ, ಆತನು ನೆರವೇರಿಸುವವನಾಗಿದ್ದಾನೆ. ಇಡೀ ಈ ಭೂಮಂಡಲವನ್ನ ಸೃಷ್ಟಿಸಿದಂತ ದೇವರು ಹೆಚ್ಚು ಕಡಿಮೆ 6,000 ವರ್ಷಗಳನ್ನ ನಾವು ಲೆಕ್ಕ ಹಾಕಬಹುದು. ಆದಾಮನಿಂದ ಹಿಡಿದು ಯೇಸು ಕ್ರಿಸ್ತನವರೆಗೂ 6,000 ವರ್ಷವನ್ನ ನಾವು ಲೆಕ್ಕ ಹಾಕಬಹುದು. ಆ 6,000 ವರ್ಷಗಳಲ್ಲಿ ಕೂಡ ದೇವರು ತನ್ನ ವಾಗ್ದಾನವನ್ನ ಮರೆತಿಲ್ಲ, ತನ್ನ ವಾಗ್ದಾನವನ್ನ ಕಾಲಕ್ರಮೇಣವಾಗಿ ಆ ಸ್ತ್ರೀಯ ಸಂತಾನವು ಕಡೆಯ ದಿನದಲ್ಲಿ ಕ್ರಿಸ್ತನ ಬರೋಣ ಹತ್ತಿರವಾದ ಈ ಕಡೆಯ ದಿನಗಳಲ್ಲಿ, ನಾವಿರುವಂತ ಈ ಕಡೆಯ ದಿನಗಳಲ್ಲಿ ಆತನನ್ನ ಪ್ರಕಟಿಸಿದ್ದಾನೆ. ಯಾವ ವಾಕ್ಯ? ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3:16. ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3:16. ದೇವರು ಅಬ್ರಾಹ್ಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ.
ಓದಿ ಮುಂದಕ್ಕೆ. ನನ್ನ ತಾತ್ಪರ್ಯವೇನೆಂದರೆ ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನು ವಾಗ್ದಾನದಿಂದ ದೊರೆಯುವುದಲ್ಲವೆಂದಾಯಿತು. ಆದರೆ ಸಾಕು ಸಾಕು ಸಿಸ್ಟರ್ ಸಾಕು. ಸೊ ಹಾಗಾಗಿ 16ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ ಆತನು ಯಾರು ಎಂಬುದಾಗಿ. ಆತನು ಕರ್ತನಾಗಿರುವಂತ ಯೇಸು ಕ್ರಿಸ್ತನು, ಆತನು ಕರ್ತನಾಗಿರುವಂತ ಯೇಸು ಕ್ರಿಸ್ತನು. ಇದು ಬಹಳ ಮುಖ್ಯವಾಗಿರುವಂತ ವಿಷಯ. ಕೆಲವರಿಗೆ ಅನಿಸ್ಬಹುದು ಇದು ನಾವು ಎಷ್ಟೋ ಸಾರಿ ಓದಿದೀವಿ ತಿಳಿದಿದ್ದೇವೆ, ಹೌದಲ್ವಾ? ನಮಗ್ ಗೊತ್ತು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ ಅದು ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡ್ತದೆ. ಇಷ್ಟೆಲ್ಲ ವಾಕ್ಯಗಳನ್ನ ಹೇಳ್ಕೊಂಡು ಕಡೆಯದಾಗಿ ಅದನ್ನ ಹೇಳೋ ಅವಶ್ಯಕತೆ ಏನು ಎಂಬುದಾಗಿ ಕೆಲವರು ಅನಿಸ್ತಾ ಇರ್ಬೋದು, ಸುಮ್ನೆ ಟೈಮ್ ವೇಸ್ಟ್ ಬೋರ್ ಆಗ್ತಾ ಇದೆ ಎಂಬುದಾಗಿ. ಆದ್ರೆ ಇದು ಬಹಳ ಸ್ಪಷ್ಟವಾಗಿರುವಂತ ವಿಷಯ, ಇದು ಆ ವಾಕ್ಯಾನುಸಾರವಾಗಿ ಕೇಂದ್ರಿತವಾಗಿರುವಂತ ವಿಷಯ. ಯೇಸು ಕ್ರಿಸ್ತನು ಇದರ ಬಗ್ಗೆ ಬೋಧಿಸಿದ್ದಾರೆ, ಯೇಸು ಕ್ರಿಸ್ತನು ಇದರ ಬಗ್ಗೆ ಹೇಳಿದ್ದಾರೆ, ಯೇಸು ಕ್ರಿಸ್ತನು ಇದನ್ನ ಬಿಡಿಸಿ ಶಿಷ್ಯರಿಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದನ್ನ ನಾನು ಓದಿದಾಗ ಅಯ್ಯೋ ದೇವ್ರೇ, ಎಷ್ಟೋ ಸಾರಿ ವಾಕ್ಯಗಳನ್ನ ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ, ಪ್ರಸಂಗ ಮಾಡಿದ್ದೇವೆ, ಇದ್ರ ಬಗ್ಗೆ ನಮ್ಗೆ ಅರಿವೇ ಆಗ್ಲಿಲ್ವಲ್ಲ ಎಂಬುದಾಗಿ ನನಗೆ ಅನಿಸ್ತು. ಪ್ರಿಯರೇ, ದಯವಿಟ್ಟು ಆ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ದಯವಿಟ್ಟು ಓದ್ರಿ ಮತ್ತಾಯನು ಬರೆದಂತ ಸುವಾರ್ತೆ. ಸಾರಿ, ಕ್ಷಮಿಸಿ, ಲೂಕನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ. ಲೂಕ 24:44 ದಯವಿಟ್ಟು ಓದ್ರಿ. ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳಿಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವದ್ದೆಂತಲೂ ಬರದದೆ ಇವುಗಳ ವಿಷಯ ಸಾಕು. ಸೊ ಹಾಗಾಗಿ ಯೇಸು ಕ್ರಿಸ್ತನು ಶಿಷ್ಯರಿಗೆ, 12 ಜನ ಶಿಷ್ಯರಿಗೆ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ಅನೇಕರಿಗೆ ಕೆಲವರಿಗೆ ಅರ್ಥ ಆಗ್ಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ? ಯಾಕೆ ಅವ್ರು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ? ಯಾಕಂದ್ರೆ ಅವರ ಹಳೆಯ ಒಡಂಬಡಿಕೆಯ ವಿಷಯಗಳನ್ನ ಅವರು ಗ್ರಹಿಸಿಕೊಳ್ಳದೆ ಹೋದರು. ಸೊ ಪ್ರಿಯರೇ, ಯೇಸುಸ್ವಾಮಿಯ ಆರೋಹಣದ ಸಮಯದಲ್ಲಿ, ಅಂದ್ರೆ ಯೇಸುಸ್ವಾಮಿ ಸ್ವರ್ಗ ಆರೋಹಣಕ್ಕೆ ಹೋಗುವಂತ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ನಾವು 17:17 ನಾವು ನೋಡ್ತೇವೆ. ಕೆಲವರು ಏನ್ ಮಾಡಿದ್ರಂತೆ, ಕೆಲವರು ಸಂಶಯಿಸಿದರು, ಕೆಲವರು ಆತನ ಬಗ್ಗೆ ಡೌಟ್ ಪಟ್ಟರು ಎಂಬುದಾಗಿ. ಅವ್ರು ಯಾರಲ್ಲ, ಅವರೆಲ್ಲ ಯಹೂದ್ಯರೇ, ಅವರೆಲ್ಲ ಧರ್ಮಶಾಸ್ತ್ರ ಇರುವಂತವ್ರೆ. ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ 44ನೇ ವಚನದಲ್ಲಿ ಆತನ ಹೇಳ್ತಾ ಇದ್ದಾನೆ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಮತ್ತೆ ಪ್ರವಾದಿಗಳ ಗ್ರಂಥಗಳಲ್ಲಿ ಕೀರ್ತನೆಗಳಲ್ಲಿಯೂ. ಯಹೂದ್ಯರ ಒಂದು ಟಲ್ಮೂಡ್ ಅಥವಾ ಯಹೂದ್ಯರ ಗ್ರಂಥವನ್ನ 3 ಭಾಗವಾಗಿ ಅವರು ವಿಂಗಡಣೆ ಮಾಡಿದ್ರು. ಯಾವುದು? ಮೋಶೆಯ ಪುಸ್ತಕಗಳು, ಪ್ರವಾದಿಗಳು ಮತ್ತೆ ಕೀರ್ತನೆಗಳು ಎಂಬುದಾಗಿ. ಕೀರ್ತನೆಗಳು ಎಂಬುದಾಗಿ ಹೇಳುವಾಗ ಅವರು ಏನ್ ಮಾಡಿದ್ರು, ಇರುವಂತ ಜ್ಞಾನೋಕ್ತಿಗಳು ಮತ್ತೆ ಪರಮ ಗೀತೆಗಳು ಮತ್ತೆ ಸೊಲೊಮೋನನ ಒಂದು ಪ್ರಸಂಗ
ಪ್ರಸಂಗಿ ಮತ್ತೆ ಇನ್ನು ಲೆಮೆಂಟೇಷನ್ ಪ್ರಲಾಪಗಳು ಸೊ ಇವನ್ನೆಲ್ಲ ಕೂಡ ಅದರಲ್ಲಿ ಕೀರ್ತನೆಗಳಲ್ಲಿ ಹಾಕಿಟ್ಟಿದ್ರು ಮತ್ತೆ ಎಲ್ಲ ಪ್ರವಾದಿಗಳು ದೊಡ್ಡ ಪ್ರವಾದಿ ಸಣ್ಣ ಪ್ರವಾದಿ ಒಂದೇ ಒಂದೇ ಗ್ರಂಥ ಪ್ರವಾದಿಗಳ ಗ್ರಂಥ ಮತ್ತೆ ಇನ್ನು ಉಳಿದಂತ ಐದು ಪುಸ್ತಕಗಳು ಚಾರಿತ್ರಿಕ ಪುಸ್ತಕ ಎಂಬುದಾಗಿ ನಾವು ಏನ್ ನೋಡ್ತೇವೆ ಅದೆಲ್ಲವೂ ಕೂಡ ಪ್ರವಾದಿಗಳ ಪುಸ್ತಕ ಅಡಿಯಲ್ಲಿ ಅವ್ರು ಇಟ್ಟುಕೊಂಡಿದ್ರು ಸೊ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಪರಿಪೂರ್ಣವಾಗಿರುವಂತ ಧರ್ಮಶಾಸ್ತ್ರವು ಅದು ನನ್ನ ಕುರಿತಾಗಿ ಮಾತನಾಡ್ತಾ ಇದೆ ನನ್ನ ಕುರಿತಾಗಿ ಸೊ ಇಡೀ ಸತ್ಯವೇದದ ಕೇಂದ್ರ ಬಿಂದುವಾಗಿರುವಂತ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ ನಾವು ತಿಳಿಯದೆ ಹೋದ್ರೆ ನಾವು ಅರಿಯದೆ ಹೋದ್ರೆ ನಾವು ಎಷ್ಟು ಅಧ್ಯಯನ ಮಾಡಿ ಎಷ್ಟು ಓದಿ ಅದನ್ನ ಮಿಸ್ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಪ್ರಿಯರ್ ಸೊ ನನ್ನ ಸಮಯ ಮುಗಿತಾ ಬಂದಿದೆ ವಿಷಯ ಏನಂದ್ರೆ ದೇವರ ಮಹಾ ದೊಡ್ಡ ಉದ್ದೇಶ ಮನುಷ್ಯನ ಕುರಿತಾಗಿ ಏನೆಂಬುದಾಗಿ ನೋಡುವಾಗ ಈ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನ ತಿಳಿಯುವುದೇ ಅರಿಯುವುದೇ ಆತನನ್ನ ಅರ್ಥ ಮಾಡಿಕೊಳ್ಳದೆ ಕೊಳ್ಳುವುದೇ ಎಂಬುದಾಗಿ ಯಾಕಂದ್ರೆ ನಾವು 1 ತಿಮೋತಿ 2:4 ನಾವು ನೋಡ್ತೇವೆ 1 ತಿಮೋತಿ 2:4 ಏನಿದೆ ದಯವಿಟ್ಟು ಓದ್ರಿ 1 ತಿಮೋತಿ 2:4 ಎಲ್ಲಾ ಮನುಷ್ಯರು 1 ತಿಮೋತಿ 2:4 ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಏಕೆಂದರೆ ದೇವರು ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಎಂಬುದಾಗಿ ಸತ್ಯ ಅಂದ್ರೆ ಯಾರು ಸತ್ಯವು ಎಂಬುದಾಗಿ ಹೇಳುವುದಾದ್ರೆ ಏನು ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ ಯೇಸು ಕ್ರಿಸ್ತನೇ ಹೇಳಿದ್ರು ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಸೊ ಈಗ ಒಂದು ಸಣ್ಣ ಬದಲಾವಣೆ ಮಾಡ್ರಿ ಆ ಸತ್ಯ ಎಂಬುವಂತ ಕಡೆ ಯೇಸು ಅಂತ ಓದ್ರಿ ದಯವಿಟ್ಟು ಓದಿ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಯೇಸು ಕ್ರಿಸ್ತನ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ದೇವರ ಚಿತ್ತ ಇದಾಗಿದೆ ಸೊ ಇವತ್ತು ಎಷ್ಟೋ ಜನ ಅನೇಕರು ಈ ಸತ್ಯವನ್ನ ಅರಿತುಕೊಳ್ಳದೆ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ ಅನೇಕರು ರೋಗ ಸೌಖ್ಯಕ್ಕಾಗಿ ಅನೇಕರು ಸುಖಮಯವಾಗಿ ಜೀವಿಸುವುದಕ್ಕಾಗಿ ಅನೇಕರು ಕಷ್ಟಗಳ ಪರಿಹಾರಕ್ಕಾಗಿ ಅನೇಕರು ತಮ್ಮ ಸ್ವಾರ್ಥ ಕಾರ್ಯಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪೂರ್ತಿ ಮಾಡಿಕೊಳ್ಳುವುದಕ್ಕಾಗಿ ಯೇಸುವನ್ನ ಹಿಂಬಾಲಿಸ್ತಾ ಇದ್ದಾರೆ ಅಥವಾ ಯೇಸುವನ್ನೇ ಅಥವಾ ಯೇಸುವಿನ ವಾಕ್ಯಗಳನ್ನ ಅವರು ಕಲಿಯುವಂತವರಾಗಿದ್ದಾರೆ ಇಲ್ಲ ಪ್ರಿಯರೇ ಇಡೀ ಸತ್ಯವೇದದ ಕೇಂದ್ರ ಬಿಂದು ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತ ಒಂದು ವೇಳೆ ಯಾವುದೋ ಒಂದು ವಿಷಯಕ್ಕಾಗಿ ನೀವು ದೇವರಲ್ಲಿ ಬಂದಿರಬಹುದು ಯಾವುದೋ ಒಂದು ರೀತಿಯಾಗಿ ದೇವರು ನಿಮ್ಮನ್ನ ಕರೆದುಕೊಂಡು ಬಂದಿರಬಹುದು ಅದು ಕಷ್ಟ ಪರಿಹಾರನೋ ರೋಗ ಸೌಖ್ಯನೋ ಅಥವಾ ಅದು ಇನ್ನೇನೋ ವಿಷಯಗಳು ಆಗಿರ್ಬಹುದು ಯೇಸು ಕ್ರಿಸ್ತನನ್ನ ಅರಿತಿರಬಹುದು ಆದ್ರೆ ಯೇಸು ಕ್ರಿಸ್ತನಲ್ಲಿ ಇರುವಂತದ್ದು ತಿಳಿಯುವಂಥದ್ದು ಅದು ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನೇ ನಾವು ತಿಳಿಯಬೇಕಾಗಿದೆ ಇದೇ ನಿತ್ಯ ಜೀವ ಯೋಹಾನನು ಬರೆದಂತ ಸುವಾರ್ತೆ 17:3 ಯೋಹಾನನು ಬರೆದಂತ ಸುವಾರ್ತೆ 17:3 ದಯವಿಟ್ಟು ಹೋದ್ರಿ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟವ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಸಾಕು ಒಬ್ಬನೇ ಸತ್ಯ ದೇವರಾಗಿರುವಂತ ನಿನ್ನನ್ನು ನೀನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ ಸೊ ಇದೆಲ್ಲ ವಾಕ್ಯಗಳು ನಮ್ಮ ಬೈಬಲ್ ಅಲ್ಲಿ ಇದೆ ಎಷ್ಟೋ ಸಾರಿ ವಾಕ್ಯಗಳನ್ನೆಲ್ಲ ನಾವು ಓದಿದ್ದೇವೆ ಪ್ರಿಯರೇ ಅದನ್ನ ನಾವು ಗ್ರಹಿಸ್ಕೊಂಡಿದ್ದೀವ ಎಷ್ಟೋ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಎಷ್ಟೋ ಜನ ಅದರ ವಿಚಾರ ಅರ್ಥಕೊಂಡಿದ್ದಾರೆ ಹೌದು ಒಳ್ಳೇದೇ ಬಟ್ ಎಷ್ಟೋ ಜನ ಇನ್ನೂ ಕೂಡ ಈ ದೇವರು ಇರುವಂತದ್ದು ನನಗೋಸ್ಕರ ನನ್ನ ಸುಖಕ್ಕಾಗಿ ನಾನು ಹೇಳಿದ್ದನ್ನ ಮಾಡೋದಕ್ಕಾಗಿ ಅಂತ ತಿಳ್ಕೊಂಡು ಎಷ್ಟೋ ಜನ ಕ್ರೈಸ್ತವ ಆಚಾರ ಪದ್ಧತಿಗಳನ್ನ ಮಾಡ್ತಾ ಕ್ರೈಸ್ತವತ್ವ ಅನ್ಕೊಂಡು ಕ್ರಿಸ್ತನಲ್ಲಿ ಇದ್ದಾರೆ ಅವ್ರಿಗಾಗಿ ಹೇಳುವಂತ ಮಾತೇನಂದ್ರೆ
ಏಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದಂತಹ ವಿಷಯ. ಅದಕ್ಕೆ ಪೌಲನು ಹೇಳ್ತಾನೆ, ಈ ಲೋಕದನ್ನೆಲ್ಲ ಕಸವೆಂಬುದಾಗಿ ಎಣಿಸಿ ಕ್ರಿಸ್ತನನ್ನ ಅರಿಯುವುದೇ ಅತಿ ಶ್ರೇಷ್ಠವಾದ ಮಾತು. ನನ್ನ ಮಾತುಗಳನ್ನ ದಯವಿಟ್ಟು ಮುಗಿಸ್ತೇನೆ, ಅದೊಂದು ವಾಕ್ಯ ಓದಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಫಿಲಿಪ್ಪಿದವ್ರಿಗೆ ಬರೆದ ಪತ್ರಿಕೆ, ಫಿಲಿಪ್ಪಿದವ್ರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. ಆಮೇಲೆ ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸಾಕು ಸಿಸ್ಟರ್. ಸೋ ಕ್ರಿಸ್ತನನ್ನ ಅರಿಯುವುದೇ ಅತಿ ಶ್ರೇಷ್ಠವೆಂಬುದಾಗಿ ಎಣಿಸಿ. ಪೌಲನ ಮಾತನ್ನ ನೀವು ಗಮನಿಸೋದಾದ್ರೆ ಪೌಲನು ಬರೀತಾ ಇದ್ದಾನೆ, ಕ್ರಿಸ್ತನನ್ನ ಅರಿಯುವುದೇ ಅತಿ ಶ್ರೇಷ್ಠ ಎಂಬುದಾಗಿ ಎಣಿಸಿ ಎಲ್ಲವನ್ನ ಕಸವೆಂಬುದಾಗಿ ಎಣಿಸಿದ್ದೇನೆ. ಆಮೇಲೆ ಆ ಮಾತನ್ನ ನೀವು ಗಮನಿಸಬಹುದು, ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ. ಯಾರನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ? ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ. ಸೋ ಇದು ಬಹಳ ಪ್ರಾಮುಖ್ಯವಾಗಿರುವಂತ ವಿಷಯ. ಸೊ ಇದು ಜಸ್ಟ್ ಇಂಟ್ರೊಡಕ್ಷನ್ ಪ್ರಿಯರೇ, ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್. ದೇವರ ಮಹಾ ದೊಡ್ಡ ಉದ್ದೇಶ, ಮನುಷ್ಯನಿಗಾಗಿ ದೇವರಿಟ್ಟಿರುವ ಮಹಾ ದೊಡ್ಡ ಉದ್ದೇಶ ಅದು ಕ್ರಿಸ್ತನೇ, ಅದು ಬೇರೆ ಏನಲ್ಲ, ಅದು ಕ್ರಿಸ್ತನೇ, ಅದು ಕ್ರಿಸ್ತನೇ. ನಾನು ಆ ಪೌಲನು ಇದು ಇವತ್ತು ಹುಟ್ಕೊಂಡಿರುವಂತ ವಿಷಯ ಅಲ್ಲ, ಇದು ದೇವರ ಭಕ್ತರೆಲ್ಲ ಕಂಡುಕೊಂಡಂತ ವಿಷಯ. ಪೇತ್ರನಿಗೆ ಅರ್ಥ ಆಯ್ತು, 12 ಜನ ಶಿಷ್ಯರಿಗೆ ಅರ್ಥ ಆಯ್ತು, ಪೌಲನಿಗೆ ಅರ್ಥ ಆಯ್ತು, ದೈವ ಭಕ್ತರಿಗೆಲ್ಲ ಅರ್ಥ ಆಗಿ ದೇವರ ವಾಕ್ಯದಲ್ಲಿ ದೇವರು ಇದನ್ನ ಕುರಿತಾಗಿ ಇಟ್ಟಿದ್ದಾರೆ. ಪ್ರಿಯರೇ, ನಮ್ಮ ಜೀವಿತ ಆ ಕ್ರಿಸ್ತನನ್ನ ಅರಿಯುವುದಾದ್ರೆ ಅಷ್ಟೇ ಸಾಕು, ಮತ್ತೇನು ನಾವು ಬೇಕಾಗಿಲ್ಲ. ಆದ್ರೆ ಇವತ್ತು ಅನೇಕರು ಕ್ರಿಸ್ತನನ್ನ ಸಂಪಾದಿಸಿಕೊಳ್ಳದೆ ಕ್ರಿಸ್ತನಿಂದ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಜೀವಿತವನ್ನ ನಡೆಸ್ತಾ ಇದ್ದಾರೆ. ಅದಕ್ಕ ಅದೇ ಬಹಳ ದುಃಖಕರವಾಗಿರುವಂತ ಸಂಗತಿ. ಯೇಸು ಕ್ರಿಸ್ತನಿಂದ ಅವರಿಗೆ ಬೇಕಾದ ಎಲ್ಲ ಸ್ವಾರ್ಥ ಕಾರ್ಯಗಳನ್ನ ಅವರು ಪೂರೈಸಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಕ್ರಿಸ್ತನನ್ನ ಸಂಪಾದನೆ ಮಾಡುವಂತವರಾಗಿ ನಾವು ಇರೋಣ, ಕ್ರಿಸ್ತನನ್ನ ಸಂಪಾದನೆ ಮಾಡುವುದಕ್ಕಾಗಿ ನಾವು ಪ್ರಯಾಸ ಪಡೋಣ. ಯಾಕಂದ್ರೆ ಈ ಲೋಕದಲ್ಲಿ ನಾವು ಏನೇ ಸಂಪಾದನೆ ಮಾಡುವ, ಒಂದು ವೇಳೆ ಒಂದು ಕೆಲಸಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೋದು, ದೇವ್ರು ಖಂಡಿತ ಕೆಲಸ ಕೊಡ್ತಾರೆ. ಮದುವೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವ್ರು ಖಂಡಿತ ಮದುವೆ ಮಾಡಿಸ್ಕೊಡ್ತಾರೆ. ದೇವರು ಒಂದು ವೇಳೆ ಸಾಲ ಭಾರ ನೀಗುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬಹುದು, ದೇವರು ಸಾಲ ಭಾರ ನೀಗಿಸ್ತಾನೆ. ಒಂದು ವೇಳೆ ಒಂದು ಜೀವಿತದಲ್ಲಿ ಸಕ್ಸಸ್ ಗಾಗಿ ನಾವು ಪ್ರಾರ್ಥನೆ ಮಾಡಬಹುದು, ದೇವರು ಖಂಡಿತ ಅದನ್ನ ಮಾಡ್ತಾರೆ. ಆದ್ರೆ ಇದೆಲ್ಲವೂ ಕೂಡ ತಾತ್ಕಾಲಿಕ. ಒಂದು ವೇಳೆ ರೋಗ ನೀಗುವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬಹುದು, ಖಂಡಿತ ದೇವರು ಆ ರೋಗ ನೀಗಿಸ್ತಾನೆ. ಆದ್ರೆ ಅದೆಲ್ಲವೂ ಕೂಡ ತಾತ್ಕಾಲಿಕ. ಆದ್ರೆ ಕ್ರಿಸ್ತನ ಅರಿಯುವುದು ಅತಿ ಶ್ರೇಷ್ಠವಾದದ್ದು, ಅದು ನಿರಂತರ, ಅದು ನಿತ್ಯಕ್ಕೂ ಉಳಿಯುವಂಥದ್ದು. ಸೊ ಪ್ರಿಯರೇ, ಈ ವಾಕ್ಯಗಳು ಎಷ್ಟು ಮಾತ್ರ ನಿಮ್ಮನ್ನ ನಿಮ್ಮ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ. ನಿಜವಾಗ್ಲು ನಾನು ಈ ವಾಕ್ಯಗಳನ್ನ ಗ್ರಹಿಸಿಕೊಂಡಾಗ ನಿಜವಾಗ್ಲು ಎಷ್ಟು ದೇವರು ಹೇಳುವಂತ ರೀತಿಯಲ್ಲಿ ಕ್ರೈಸ್ತವ ಆಚಾರ ಪದ್ಧತಿಗಳನ್ನ ಮಾಡ್ಕೊಂಡು ಜೀವಿಸೋದೇ ಅಲ್ಲ, ಅದು ಕ್ರಿಸ್ತನನ್ನ ಅರಿಯುವುದೇ ಎಂಬುದಾಗಿ ಅರ್ಥ ಆಯ್ತು. ನಾನು ಕೂಡ ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದವನು, ಆ ಕ್ರೈಸ್ತವ ಆಚಾರ ಪದ್ಧತಿಗಳನ್ನ ಕರೆಕ್ಟ್ ಆಗಿ ಪಾಲಿಸ್ಕೊಂಡು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದಂತ ವ್ಯಕ್ತಿಯೇ ನಾನು. ಆದರೂ ಕೂಡ ಅದರಿಂದ ತೃಪ್ತಿ ಇಲ್ಲ, ಅದರಿಂದ ನೆಮ್ಮದಿ ಇಲ್ಲ, ಅದರಿಂದ ರಕ್ಷಣೆ ಇಲ್ಲ, ಅದರಿಂದ ನಾವು ಏನನ್ನ ಸಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಇವತ್ತು ಎಷ್ಟೋ ಜನ ಕ್ರೈಸ್ತವ ಆಚಾರ ಪದ್ಧತಿಗಳಲ್ಲಿ ಮುಳುಗಿದ್ದಾರೆ, ಅವ್ರು ಅದರಿಂದ ಹೊರಬರಬೇಕು, ಕ್ರಿಸ್ತನನ್ನ ಅರಿತುಕೊಳ್ಳಬೇಕು, ಕ್ರಿಸ್ತನನ್ನ ತಿಳಿಯಬೇಕು, ಕ್ರಿಸ್ತನಲ್ಲಿ ಅವರು ಜೀವಿಸ್ಬೇಕು. ಒಂದು ಕ್ಷಣ ನಾವು ಕಣ್ಣುಗಳನ್ನ ಮುಚ್ಚೋಣ, ನಮ್ಮ ಹೃದಯದ ಅಂತರಾಳದಿಂದ ಯೇಸು ಕ್ರಿಸ್ತನಿಗೆ ಹೇಳೋಣ, ಯೇಸುವೆ ನಿನ್ನನ್ನ ತಿಳಿಯಲಿಕ್ಕಾಗಿ ನನಗೆ ಸಹಾಯ ಮಾಡು.
ನನ್ನ ಸ್ವಾರ್ಥಕ್ಕಾಗಿ ಈ ಲೋಕದಲ್ಲಿ ಜೀವಿಸಿದೆ, ನಿನ್ನ ನಾಮವನ್ನ ನನಗೆ ನನಗಾಗಿ ನಾನು ಅದನ್ನ ಉಪಯೋಗಿಸಿಕೊಳ್ಳದೆ ನಿನ್ನನ್ನು ಅರ್ಥಕೊಳ್ಳಿಕ್ಕಾಗಿ ನಿನ್ನನ್ನು ತಿಳಿಯುವುದಕ್ಕಾಗಿ ನಾನು ಜೀವಿಸುವುದಕ್ಕಾಗಿ ನನಗೆ ಸಹಾಯ ಮಾಡು ಎಂಬುದಾಗಿ ನಮ್ಮನ್ನ ದೇವರ ಕರಗಳಿಗೆ ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ಕ್ರಿಸ್ತನನ್ನ ಬರೀ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದೀವ, ದೇವರ ಹತ್ರ ಕ್ಷಮಾಪಣೆ ಕೇಳೋಣ. ದೇವರೇ ನನ್ನನ್ನು ಕ್ಷಮಿಸು, ನಿನ್ನನ್ನ ಅರಿಲಿಕ್ಕಾಗಿ ನನಗೆ ಸಹಾಯ ಮಾಡು ಎಂಬುದಾಗಿ ನಮ್ಮನ್ನ ಒಪ್ಪಿಸಿಕೊಡೋಣ. ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವಂತ ದೇವರೇ, ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಸಮಯದಲ್ಲಿ ನಿನ್ನ ಕುರಿತಾಗಿ ಸ್ವಲ್ಪ ನಾವು ನೋಡಿದ್ದೇವೆ, ಒಂದು ಚಿಕ್ಕ ನೋಟವನ್ನ, ಪಕ್ಷಿ ನೋಟವನ್ನ ನಾವು ನೋಡಿದ್ದೇವೆ. ನಿನ್ನನ್ನು ಅರಿಲಿಕ್ಕಾಗಿ ಸಹಾಯ ಮಾಡು, ನಿನ್ನನ್ನು ತಿಳಿಲಿಕ್ಕಾಗಿ ಸಹಾಯ ಮಾಡು. ಆದಿಯಲ್ಲೇ ನಿನ್ನ ಬಗ್ಗೆ ನೀನು ತಿಳಿಸಿದ್ದಿ, ನಿನ್ನ ಬಗ್ಗೆ ಸವಿಸ್ತಾರವಾಗಿ ನೀನು ತಿಳಿಸಿದ್ದಿ ಅಪ್ಪ. ಅದನ್ನ ನೀನು ಅರ್ಥ ನೀನು ನಮಗೆ ಅರ್ಥೈಸುವ ಹಾಗೆ ಅರ್ಥ ಮಾಡ್ಕೊಳ್ಲಿಕ್ಕಾಗಿ ಸಹಾಯ ಮಾಡು. ಈ ಮುಖಾಂತರ ಕೇಳಿದ ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದ ನನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದ ನಿನ್ನನ್ನು ಅರಿಯುವುದೇ ಅತಿ ಶ್ರೇಷ್ಠ, ನಿನ್ನನ್ನು ಸಂಪಾದನೆ ಮಾಡುವುದೇ ಅದೇ ಸಾಕು. ಆ ರೀತಿಯಾಗಿ ನಾವು ಜೀವಿಸ್ಲಿಕ್ಕೆ ಸಹಾಯ ಮಾಡಿ. ಎಷ್ಟೋ ಸಾರಿ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಇಚ್ಛೆಗಳನ್ನ ಆಸೆಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ನಾವು ನಿನ್ನ ನಾಮವನ್ನು ಉಪಯೋಗಿಸಿದ್ದೆ, ನಮ್ಮನ್ನ ಕ್ಷಮಿಸು, ನಮ್ಮ ಮೇಲೆ ದಯ ತೋರು, ಕರುಣಿಸು. ನಿನ್ನನ್ನು ಅರಿತುಕೊಂಡು ಜೀವಿಸ್ಲಿಕ್ಕೆ ಸಹಾಯ ಮಾಡಿ, ನಿನ್ ತಿಳಿಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ನಮ್ಮ ತಂದೆಯೇ, ಆಮೇನು.